ನಮ್ಮ ನಿರ್ಮಾಣ ಸಂಸ್ಥೆ ಹೋಮ್ ಟೌನ್ ಪ್ರೊಡಕ್ಷನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಹೂವು ಫೌಂಡೇಶನ್ ಫಾರ್ ಆರ್ಟ್ಸ್. ಇದರ ಅಡಿಯಲ್ಲಿ ಅಥವಾ ಈ ಒಂದು ದೊಡ್ಡ ಒಂದು ಅಂಬ್ರಲಾದ ಅಡಿಯಲ್ಲಿ ಮಾಡಿರುವಂತಹ ನಮ್ಮ ಶಕ್ತಿಗೆ ಇಷ್ಟು ಮಾತ್ರ ಸಾಧ್ಯ ಆಯಿತು ಇಷ್ಟು ವರ್ಷ ಮಾಡಲಿಕ್ಕೆ. ಇನ್ನು ಮುಂದುವರಿಲಿಕ್ಕೂ ನಮಗೆ ಇನ್ನೂ ಸಾಕಷ್ಟು ನಮಗೆ ಶಕ್ತಿ ಬೇಕು, ಪ್ರೋತ್ಸಾಹ ಬೇಕು, ಸಹಕಾರಗಳು ಬೇಕು, ನಿಮ್ಮೆಲ್ಲರ ಪ್ರೀತಿ ಬೇಕು. ಹಾಗಾಗಿ ಇವತ್ತಿನ ಈ ಪತ್ರಿಕಾಗೋಷ್ಠಿ, ಗೊತ್ತಿಲ್ಲದೆ ಇರಬಹುದು ನಮ್ಮಲ್ಲಿನ ಸುಬ್ರಹ್ಮಣ್ಯವರು, ನಮ್ಮಲ್ಲಿನ ಇನ್ನು ಬೇರೆಯವರೆಲ್ಲ ಬಂದಿರೋರಿಗೆ ಹಂಸಗೀತೆ ಏನಪ್ಪ ಅಂತ ಚೆನ್ನಾಗಿ ಗೊತ್ತಿದೆ. ತಾರಾಸು ಅವರ ಒಂದು ತುಂಬ ಹೆಸರಾಂತ ಒಂದು ಕಾದಂಬರಿ ಹಂಸಗೀತೆ. ಅವರ ಬರವಣಿಗೆಯ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಎಷ್ಟೇ ಕಮ್ಮಿ ಪುಟಗಳಿದ್ರೂ ಸಹ ಆ ಪುಸ್ತಕವನ್ನು ಓದಿದರೆ ಅದು ನಾವು ಎಷ್ಟು ವರ್ಷ ಆದರೂ ಮರೆಯೋಕ್ಕೆ ಆಗಲ್ಲ. ಅಷ್ಟು ಒಂದು ಗಾಢವಾಗಿ ಅದನ್ನು ಅಚ್ಚಳಿಯೋ ರೀತಿಯಲ್ಲಿ ಅವರ ಬರವಣಿಗೆ ಇದೆ. ಸಾಕಷ್ಟು ಪುಸ್ತಕಗಳನ್ನು ನಾನು ಓದಿದೆ ತಾರಾಸು ಅವರ ಪುಸ್ತಕಗಳನ್ನು, ದುರ್ಗಾಸ್ತಮಾನ, ಶ್ರೀಚಕ್ರೇಶ್ವರಿ, ಹೀಗೆಲ್ಲ ಓದ್ತಾ ಬಂದಾಗ ಹಂಸಗೀತೆನೂ ನನ್ನ ಕಣ್ಮುಂದೆ ಬಂತು. ಹಂಸಗೀತೆ ಓದಿ ಒಂದು 6-7 ವರ್ಷದ ಹಿಂದೆ, ಅದು ಒಂದೊಂದು ಪೇಜು ಸಹ ಒಂದೊಂದು ಪುಟದಲ್ಲಿರೋ ಪ್ರತಿಯೊಂದು ವಾಕ್ಯ ಪದಗಳು ಏನೇ ಇದ್ರೂ ಅದು ಒಂಥರ ಮನಸ್ಸಿಗೆ ನಾಡ್ತಾ ವಿ ಕೈಂಡ್ ಆಫ್ ಫಾಲ್ ಇನ್ ಲವ್ ವಿತ್ ಆ ಹಂಸಗೀತೆಯಲ್ಲಿ ಬರೋವಂತಹ ಪಾತ್ರಗಳಿರಬಹುದು. ಆ ಜಾಗ ಅಂತೂ ಚಿತ್ರದುರ್ಗ ನಮ್ಗೆ ಇನ್ನೂ ಅತ್ಯಂತ ಇಷ್ಟ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾವ ರೀತಿ ನಾವು ಇತಿಹಾಸವನ್ನೆಲ್ಲ ಕಳ್ಕೊಂಡು ಬಿಟ್ಟಿದ್ದೀವಲ್ಲ ಇವತ್ತಿಗೆ ಅಂತ ಅನ್ಸಕ್ಕೆ ಶುರು ಆಗಿಬಿಡುತ್ತೆ. ಹಾಗೆ ನಮ್ಮನ್ನು ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ತಾರಾಸು ಅವರು. ಇಂತಹ ಬರಹಗಾರರು ನಮ್ಮ ಕನ್ನಡ ನೆಲದಲ್ಲಿರುವಂಥದ್ದು ಇವತ್ತಿನ ಯಂಗ ಜನ್ರೇಷನಿಗೆ ಗೊತ್ತಾಗಬೇಕು ಅಂತ. ಅದರ ಜೊತೆಯಲ್ಲಿ ನಾನು ತುಂಬ ಸಣ್ಣವಳಿರಬೇಕಾದ್ರೆ ಒಂದು 13-14 ವರ್ಷದಿಂದ ನನ್ನ ಅಸೋಸಿಯೇಷನ್ ಇದ್ದಿದ್ದು ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್, ಅದು ಶ್ರೀಮತಿ ಮಾಯಾರಾವರವರ ಒಂದು ಕಲಾಶಾಲೆ. ಅಲ್ಲಿಗೆ ನಾನು ಯಾವಾಗಲೂ ಹೋಗ್ತಿದ್ದೆ. ಮಾಯಾ ದೀದಿಗೆ ಒಳ್ಳೊಳ್ಳೆ ಸ್ನೇಹಿತರು. ನಾನು ಅಲ್ಲಿ ನೋಡಿರೋದು ಅವರ ಸ್ನೇಹವರ್ಗದಲ್ಲಿ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರು, ಹಾಗೆ ಜಿ ವಿ ಅಯ್ಯರವರು ಆಗಾಗ ಬರ್ತಾಯಿದ್ರು. ಜಿ ವಿ ಅಯ್ಯರವ್ರು ಬರೋದು, ಅಲ್ಲಿ ಡಾನ್ಸ್ ಎಲ್ಲ ನಾವು ಪ್ರಾಕ್ಟೀಸ್ ಮಾಡೋದೆಲ್ಲ ನೋಡೋದು ಹೋಗೋದು ಅದೆಲ್ಲ ಮಾಡ್ತಾಯಿದ್ರು. ಏನೇನೋ ಮಾತುಕತೆಗಳಾಗ್ತಿತ್ತು, ಯಾಕಂದರೆ ನಮ್ಗೆ ಅಷ್ಟು ದೊಡ್ಡವ್ರ ಮಾತು ಏನು ಗೊತ್ತಾಗ್ತಿರ್ಲಿಲ್ಲ ಏನು ಮಾತಾಡ್ತಿದ್ದಾರಂತ. ನನಗೆ ನಾನು 9ನೇ ತರಗತಿ ಅಷ್ಟೇ ಮುಗಿಸಿದ್ದು, ಆಗ ನನಗೆ ಒಂದು ಕಾಲ್ ಸಹ ಬಂತು ನನಗೆ ಬೆಂಗಳೂರಿಂದ. ಏನಪ್ಪ ಅಂತ ಹೇಳಿದ್ರೆ, ಆಗ ಜಿ ವಿ ಅಯ್ಯರವರು ಶಾಂತಲೆ ಅನ್ನೋವಂಥ ಒಂದು ಟಿ ವಿ ಧಾರಾವಾಹಿಯನ್ನು ಮಾಡಿದ್ರು ನ್ಯಾಷನಲ್ 1ಗೆ. ಆ ಧಾರಾವಾಹಿಗೆ ನನ್ನನ್ನು ಶಾಂತಲೆಯಾಗಿ ಮಾಡಬೇಕು ಅಂತ ಕೇಳಲಿಕ್ಕೆ ನನಗೆ ಫೋನ್ ಮಾಡಿದರು. ಆಗ ಫೋನ್ ಮಾಡಿದಾಗ ನನಗೆ ಇನ್ನೂ ಆ ಹಿಂದಿ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. DD1ಗಲ್ವಾ, ನಂಗೆ ಹಿಂದಿ ಬರಲ್ಲ ಅಂತ ಹೇಳಿದೆ. ಅಲ್ಲಿಂದ ಆ ಕಾರಣಕ್ಕಾಗಿ ನಾನು ಡ್ರಾಪ್ ಆಗಿದ್ದೆ. ಆಮೇಲೆ ಕಿಶೋರಿ ಬಲ್ಲಾಳ್ ಅವರು ನನಗೆ ಹೇಳಿದ್ರು, ಭಾವನಾ ನೀನೇ ಮಾಡಬೇಕಾಗಿತ್ತು ಕಣೆ, ತುಂಬ ಚೆನ್ನಾಗಿತ್ತದು ಅಂತೆಲ್ಲ ಹೇಳಿದ್ರು. ಹಾಗಾಗಿ ನನಗೆ ಅದೊಂದು ಅವಕಾಶ, ಜಿ ವಿ ಅಯ್ಯರವ್ರ ಹತ್ರ ಕೆಲಸ ಮಾಡುವ ಒಂದು ಅವಕಾಶ ನನಗೆ ಸಿಗಲಿಲ್ಲ. ಆದರೆ ಪ್ರತಿ ಸತಿ ಅವ್ರ ಸಿನಿಮಾ ನೋಡೋಕ್ಕಿಂತ ನಾನು ಕೇಳಿಸ್ಕೊಳ್ಳೋದು ತುಂಬ ಜಾಸ್ತಿ ಅವ್ರ ಸಿನಿಮಾನ. ಅವ್ರ ಸಿನಿಮಾದಲ್ಲಿ ಒಂದು ಸೌಂಡ್ ಧ್ವನಿಗೆ ತುಂಬ ಪ್ರಾಶಸ್ತ್ಯ ಕೊಡ್ತಾರೆ ಅವರು. ಪಿಕ್ಚರೈಸೇಷನಲ್ಲಿ ಶಾರ್ಟ್ ಕಂಪೋಸಿಷನ್ ತುಂಬ ಸಿಂಪಲ್ ಅನ್ನಿಸ್ಬಹುದು, ಅರ್ಥಪೂರ್ಣ ಇದ್ದರೂ ಸಹ, ಬಟ್ ಅದರಲ್ಲಿ ಅವರು ಜೀವ ತುಂಬೋದು ಎಲ್ಲದೂ ಆಯಿತು, ಸಂಪರ್ಕ ಆಯಿತು, ಅವರನ್ನು ಎಲ್ಲ ಮಾತಾಡ್ಸಿದ್ವಿ. ಹಾವ್ ಅಮೇಝಿಂಗ್ ದಿಸ್ ಪೀಪಲ್ ಆರ್, ಎಷ್ಟು ನಮಗೆ ಪ್ರೇರಣೆಯನ್ನು ತುಂಬುತ್ತಾರೆ, ಎಷ್ಟೆಲ್ಲ ಅವರಲ್ಲಿದೆ ಅಂತ ಅನ್ಸಕ್ಕೆ ಶುರುವಾಯಿತು. ಏನಾದರೂ ಮಾಡಬೇಕು ಅಂದ್ಕೊಂಡಾಗ ನಂಗೆ ಬಂದಿದ್ದು ಹಂಸಗೀತೆಯನ್ನು ವೇದಿಕೆಯ ಮೇಲೆ ತರಬೇಕು ಅಂತ. ನಾರ್ಮಲಿ ಏನಾಗುತ್ತೆ, ಭರತನಾಟ್ಯ ಕಲಾವಿದರಲ್ಲಿ ತುಂಬ ಜನ ಓದನ್ನಾಗಲಿ ಸಾಹಿತ್ಯವನ್ನು ಜೊತೆಗೂಡಿಸ್ಕೊಂಡಿರಲ್ಲ, ಅದು ತುಂಬ ಕಷ್ಟ ಆಗುತ್ತೆ. ಅಂದರೆ ಅದೇ ಒಂದು ದೊಡ್ಡ ಪ್ರಪಂಚ, ಅದರದಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ ಅವರು. ಸೊ ಹಾಗಾಗಿ ಇದನ್ನು ಯಾರಿಗೆ ಹೇಳ್ಬೋದು ಅಂತ ತುಂಬ ದಿನ ಕಾದ ಮೇಲೆ ನನಗೆ ಒಂದು ಹೊಸ ತಂಡ ನಿರ್ಮಾಣ ಆಯಿತು. ಅಲ್ಲಿ ನಾನು ಕೈ ಜೋಡಿಸಿದ್ದು ಮೊದಲನೆಯದಾಗಿ ವಿಕ್ರಮ್ ಹತ್ವಾರ್ ಅವರು. ಅದಕ್ಕೆ ಇವರ ಮೊದಲ ಪ್ರಯತ್ನವನ್ನು ಮಾಡಿದ್ದಾರೆ, ಸಂಭಾಷಣೆಯನ್ನು ಬರ್ತಿದ್ದಾರೆ. ಹಾಗೆ ನನ್ನನ್ನು ನಾನು ಬಾಂಬೆಯಿಂದ ವಾಪಸ್ ಬಂದಮೇಲೆ ನೀನು ಯಾವಾಗ ಬೇಕಾದರೂ ಬಾ ಪ್ರಾಕ್ಟೀಸ್ ಮಾಡು ಅಂತ ಹೇಳಿದವರು ಗುರುಶ್ರೀ ಸತ್ಯನಾರಾಯಣ ರಾಜು ಅವರು. ಯಾವತ್ತಿಗೂ ನನ್ನ ಜೊತೆಯಲ್ಲಿ ಬರೀ ಸ್ನೇಹಿತರಲ್ಲದೆ ಗುರುವಿನ ಒಂದು ಸ್ಥಾನವನ್ನು ತಗೊಂಡು ಅದರ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ.
ಈ ಹಂಸಗೀತೆಗೆ ಅವರ ನೃತ್ಯ ಸಂಯೋಜನೆ ಇದೆ. ಇದೆಲ್ಲ ಆದಮೇಲೆ ನಾನೇ ಎಲ್ಲ ಹೇಳೋಕ್ಕಾಗಲ್ಲ, ತುಂಬ ಕಷ್ಟ ಆಗತ್ತೆ, ನನ್ನ ಕಾನ್ಸೆಪ್ಟ್ ಅಷ್ಟೇ ಇದು ಅಂತ ಅಂದ್ಕೊಂಡು ಮಾತಾಡ್ತಾ ಇರುವಾಗ ನನಗೆ ನೆಕ್ಸ್ಟ್ ತುಂಬ ಸ್ನೇಹ ಭಾವದಲ್ಲಿ ಸಿಕ್ಕಿದ್ದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀಮತಿ ವೀಣಾಮೂರ್ತಿಯವರು. ವೀಣಾಮೂರ್ತಿಯವರ ನಿರ್ದೇಶನದಲ್ಲಿ ಈ ಹಂಸಗೀತೆ ಮೂಡಿ ಬರ್ತಾ ಇದೆ. ಇದನ್ನು ಜಿ ವಿ ಅಯ್ಯರ್ ಸರ್ ಅವ್ರ ಮಗನ ಹತ್ರ ಮಾತಾಡಿದೆ ನಾನು, ರಾಘವೇಂದ್ರ ಅವ್ರ ಹತ್ರ. ಹೇಗೆ ಮಾಡ್ಬೋದಾ, ನಿಮ್ಮ ಅಭಿಪ್ರಾಯ ಏನು, ಅದಕ್ಕೆ ಏನಾದರೂ ರೈಟ್ಸೋ ಈ ಥರ ಕಾಪಿ ರೈಟ್ ಅಂತ ಏನಾದ್ರು ಇರತ್ತಾ ಅಂತೆಲ್ಲ. ಹಿ ವಾಸ್ ವೆರಿ ಹ್ಯಾಪಿ ರಾಘವೇಂದ್ರ ಅವರು. ನೋ 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 ಭಾವನಾ, ನೀವು ಮಾಡ್ತೀರೋ ಅಂದರೆ ದಯವಿಟ್ಟು ಯು ಗೋ ಹೆಡ್ ಆ್ಯಂಡ್ ಡೂ ಇಟ್, ಏನು ಆ ಥರದ್ದಿರಲ್ಲ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಈ ಹಂಸಗೀತೆ ಸಿನಿಮಾವನ್ನು ಡಿಜಿಟಲೈಸ್ ಮಾಡಬೇಕು ಅಥವಾ ಎಚ್ ಡಿ ಫಾರ್ಮ್ಯಾಟಿಗೆ ತರಬೇಕಂತ ತುಂಬ ಜನರಿಗೆ ಆಸಕ್ತಿ ಇದೆ. ಅವರು ಒರಿಜಿನಲ್ ನೆಗೆಟಿವೇ ಇನ್ನೋರ ಕೈಯಲ್ಲಿ ಸಿಕ್ಕಿಲ್ಲ ರಾಘವೇಂದ್ರ ಅವರಿಗೆ. ಇದನ್ನು ನಾನು ಆಮೇಲೆ ಅವ್ರಿಗೆ ವ್ಯಕ್ತಪಡಿಸ್ಬೇಕು, ತುಂಬ ಜನ ಆಸಕ್ತಿ ತೋರಿಸಿದ್ದಾರೆ ಅಂತ ಹೇಳಿ. ಈಗ ಅವ್ರನ್ನೆಲ್ಲ ಮಾತಾಡಿದ್ಮೇಲೆ ನಾನು ಆಮೇಲೆ ನಿಮ್ಮ ಹತ್ರ ಹರಟೆ ಹೊಡಿಬೋದು. ಥ್ಯಾಂಕ್ ಯು. ಬರವಣಿಗೆ ಇದು ಎಲ್ಲ ಗೊತ್ತೇ ಇದೆ ನಿಮಗೆ, ತರಾಸುವರ ಕಾದಂಬರಿನ ಬಹಳ ಅದ್ಭುತವಾಗಿದೆ. ಅದು ಯಾವ ಯಾವ ಅಂಶಗಳನ್ನು ಇಟ್ಕೋಬಹುದು, ಯಾವುದನ್ನು ತೆಗಿಬಹುದು, ಸೊ ಇಷ್ಟು ಮಾತ್ರ ನಾನು ಮಾಡಿದ್ದು. ಮತ್ತು ಸಂಭಾಷಣೆನೂ ಅಷ್ಟೇ, ಸಂಭಾಷಣೆನ ನಾವು ಇದನ್ನು ಸಂಪೂರ್ಣವಾಗಿ ಒಂದು ರೀತಿ ಬೇರೆ ರೀತಿಯಲ್ಲಿ ಒಂದು ಪ್ರಯೋಗ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಸಂಭಾಷಣೆಯಲ್ಲೂ ಅಷ್ಟೇ, ಸಾಕಷ್ಟು ಬೇರೆ ಬೇರೆ ಮಾರ್ಪಾಟುಗಳನ್ನೆಲ್ಲ ಮಾಡಿಕೊಂಡ್ವಿ. ಒಟ್ಟಾರೆ ಆ ಹಂಸಗೀತೆಯ ಒಂದು ಆತ್ಮ ಏನಿದೆ, ಅದರ ಒಂದು ಥೀಮ್ ಏನಿದೆ, ಅದನ್ನು ನಾವು ಆದಷ್ಟು ತುಂಬ ಎಫೆಕ್ಟಿವ್ ಆಗಿ ನೃತ್ಯದ ಮೂಲಕ, ಸಂಗೀತದ ಮೂಲಕ, ದೃಶ್ಯದ ಮೂಲಕ, ಸಂಭಾಷಣೆಯ ಮೂಲಕ, ಧ್ವನಿಯ ಮೂಲಕ, ಎಲ್ಲದರ ಮೂಲಕ ಏನೋ ಒಂದು ಕಟ್ಟೋಣ ಅಂತ ಹೇಳಿ ಒಂದು ಪ್ರಯೋಗದ ರೀತಿಯಲ್ಲಿ ಇದನ್ನು ನಾವು ಚರ್ಚೆ ಮಾಡಿ ವೀಣಾಮೂರ್ತಿ ಮ್ಯಾಮ್ ಜೊತೆ, ಭಾವನಾ ಅವ್ರ ಜೊತೆ, ಎಲ್ಲರ ಜೊತೆ ಚರ್ಚೆ ಮಾಡಿ ಇದೊಂದು ರೂಪಕ್ಕೆ ಬಂದಿದೆ. ಸೊ ಇದು ಈ ಪ್ರಾಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಬರವಣಿಗೆಯ ಕೆಲಸ. ಸಿನಿಮಾ ಸಂಭಾಷಣೆ ಅವರ ಮೊದಲನೇ ಪ್ರಯತ್ನ ಮಾಡಿದ್ದು ನಿರುತ್ತರದ ಮೂಲಕ. ಥಿಯೇಟರಿಗೆ ಸಂಭಾಷಣೆ ಮೊದಲಿಗೆ ಮುಂದುವರಿಸಲಿ ಈ ರೀತಿಯ ವೇದಿಕೆಗಳಲ್ಲೂ ಅಂತ ನಾನು ಅನ್ಕೊಳ್ತೇನೆ. ಮುಖ್ಯವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ತೊಡಗಿಕೊಂಡಿದ್ದೇನೆ, ಕಥೆ, ಕವನ, ಪ್ರಬಂಧ ಈ ಥರದ ಕೆಲಸದಲ್ಲಿದ್ದೇನೆ. ಒಂದು ಹೊಸ ಪ್ರಯತ್ನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿದೆ. ಝೀರೋ ಮತ್ತು ಒಂದು ಅಂತ ಹೇಳಿ ಒಂದು ಕಥಾ ಸಂಕಲನ, ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವರು ಗುರುತಿಸಿ ಒಂದು ಯುವ ಪ್ರಶಸ್ತಿ ಅಂತ ಹೇಳಿ ಒಂದು ಕೊಟ್ಟಿದ್ದಾನೆ. ಸೊ ಹಾಗೆ ಸಾಹಿತ್ಯ ಕಾವ್ಯ ಮೊದಲ ಪ್ರೀತಿ, ಜೊತೆಗೆ ಕಲೆ, ಸಿನಿಮಾ, ಸಂಗೀತ ಇದೆಲ್ಲ ಆಸಕ್ತಿ. ಹೋಮ್ ಟೌನ್ ಪ್ರೊಡಕ್ಷನ್ ಶುರುವಾಗಿ ಇವತ್ತಿಗೆ ಆಲ್ಮೋಸ್ಟ್ ಜೊತೆಗೆ ಈ ವರ್ಷಕ್ಕೆ ಆಲ್ಮೋಸ್ಟ್ 15 ವರ್ಷ ಆಯಿತು. ನಾನು, ಭಾವನಾ ಬಾಂಬೆಯಲ್ಲಿ ಒಟ್ಟಿಗೆ ಇದ್ವಿ. ನಾನು VFX ಆರ್ಟಿಸ್ಟ್ ಆಗಿ ಇಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅಲ್ಲಿದ್ದಾಗ ನಮ್ಮ ಕನಸು ಶುರುವಾಯಿತು ನಾವು ಪ್ರೊಡಕ್ಷನ್ ಮಾಡಬೇಕು ಅಂತ. ಪ್ರೊಡಕ್ಷನ್ ಹೌಸಲ್ಲಿ ನಮ್ಮ ಕಾನ್ಸೆಪ್ಟ್ ಏನಿತ್ತಂದರೆ ಮೂವಿ ಆ್ಯಂಡ್ ಟೆಲಿವಿಷನ್ ಅಂತ ಕಾನ್ಸೆಪ್ಟಲ್ಲಿ ಇಟ್ಕೊಂಡಿದ್ದು ನಾವು ಪ್ರೊಡಕ್ಷನ್ ಹೌಸ್ ಶುರು ಮಾಡಬೇಕಾದ್ರೆ. ಅದು ಬಂದುಬಿಟ್ಟು ನಾವೊಂದು ಸೀರಿಯಲ್ ಅಥವಾ ಶೂಟ್ ಮಾಡಿದ್ವಿ, ಅದರ ಹೆಸರು ಆಭರಣ. ಅದು ತೆರೆ ಮೂಡಲಿಲ್ಲ ಹಲವಾರು ಕಾರಣಗಳಿಂದ, ಬಟ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅದಾದಮೇಲೆ ನಾವು ಇಬ್ಬರೂ ತುಂಬ ನಿರಾಶ್ರಿತರಾಗಿ ಮನೇಲಿ ಕೂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ನಾವೊಂದು ಒರಫ ಕ್ಲೋಸ್ ಫ್ರೆಂಡ್ಸ್ ಸಂದೀಪ್ ಮಹಾವೀರ್ ಅಂತ ಹೇಳಿಬಿಟ್ಟು, ಈಸ್ ಅ ಕಥಕ್ ಡಾನ್ಸರ್, ಅವ್ರು ಬಂದುಬಿಟ್ಟು ಶಿಷ್ಯ ಮಗ, ಅವ್ರು ಸಿಕ್ಬಿಟ್ಟು ಹೇಳಿದ್ರು ಒಂದ್ಸಿ ನಾವು ಸ್ಟೇಜ್ ಶೋ ಮಾಡೋಣ ಅಂತ ಹೇಳಿದರು. ನಮಗೆ ಅದರ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಯಾವುದೇ ಥರದ ಚಿಕ್ಕಪುಟ್ಟ ಸ್ಟೇಜ್ ಶೋಸ್, ಯಾಕಂದರೆ ಇವಳು ಡಾನ್ಸರ್ ನಾನು ಯಾವಾಗಲೂ ಬ್ಯಾಕ್ ಸ್ಟೇಜ್ ಇದ್ದವನು ಚಿಕ್ಕವನಿಂದ. ಫ್ರಮ್ ದಿ ಡೇ ಒನ್ ಐ ವೆರಿಂಗ್ ಚಡ್ಡಿ ಆನ್ ದಿ ಬ್ಯಾಕ್ ಸ್ಟೇಜ್ ಆಗಿರೋದ್ರಿಂದ ಆಯಿತು ಅಂತ ಒಂದು ಪ್ರಯತ್ನ ಅಂತಂದ್ಬಿಟ್ಟು ನಾವು ಶುರು ಮಾಡಿದ್ದು. ನಮ್ಮ ಮೊದಲನೇ ಕಾರ್ಯಕ್ರಮ ನೂಪುರ ಅಂತ ಹೇಳಿಬಿಟ್ಟು ಶುರು ಮಾಡಿದ್ವಿ. ಅದರಿಂದ ನಮಗೊಂದು ಮೋಟಿವೇಶನ್ ಸ್ಟಾರ್ಟ್ ಆಯಿತು, ಲೈಕ್ ಏನೋ ಒಂದು ಈ ಒಂದು ವೇದಿಕೆ ಇಟ್ಸ್ ಅ ಗುಡ್ ಥಿಂಗ್ ಆ್ಯಸ್ ಅ ಪ್ರೊಡಕ್ಷನ್ ಹೌಸ್ ಅಂತ ನಮ್ಮ ಮನಸ್ಸಲ್ಲಿ ಬಂತು. ಅಲ್ಲಿಂದ ಶುರುವಾಗಿದ್ದು ನಾವು ಹೆಚ್ಚಾಗಿ ಡೆಲ್ಲಿಯಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಶುರು ಮಾಡಿದ್ವಿ. ಅಲ್ಲಿ ನಮಗೆ ಅತಿ ಹೆಚ್ಚು ರೆಸ್ಪಾನ್ಸ್ ಶುರುವಾಯಿತು, ಆಡಿಯನ್ಸ್ ರೆಸ್ಪಾನ್ಸ್. ಇತ್ತೀಚೆಗೆ ನಾವು ಎಲ್ಲೇ ಡೆಲ್ಲಿಯಲ್ಲಿ ಇವೆಂಟ್ ಮಾಡಿದ್ರು ನಾವು ನಮ್ಮದು ಯಾವ ಕಾರ್ಯಕ್ರಮ ಹೆಸರು ಹಾಕಿಲ್ಲದೆ ಬರೀ ನಮ್ಮ ಲೋಗೋ ಹಾಕಿದ್ರೆ ಜನ ಬರೋದು, ಆ ಲೆವೆಲಿಗೆ ಮುಟ್ಟಿದ್ವಿ ದೆಲ್ಲಿಯಲ್ಲಿ ಪಾಪ್ಯುಲಾರಿಟಿ ವೈಸ್. ಸೊ ಈ ಥರ ಆರ್ಟಿಸ್ಟ್ಗಳು ಸೇರಿ ನಮಗೊಂದು ಇನ್ಸ್ಪಿರೇಷನ್ ಹುರುಪು ಎಲ್ಲ ತುಂಬ ನಾವೀಗ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೀವಿ. ಒಂದು ಚಿತ್ರ ನಿರ್ಮಿಸಿದ್ದೀವಿ ನಿರುತ್ತರ,
ನಿರುತ್ತರ ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದ ಸಿನಿಮಾ. ಯಾಕಂದರೆ ನಾವು ಮನೇಲಿ ಏನು ಅಂದ್ಕೊಂಡಿದ್ವಿ, ಮೂವಿ ಶುಡ್ ಬಿ ವಾಚ್ಡ್ ಬೈ ಎವ್ರಿ ಒನ್, ನಾಟ್ ಜಸ್ಟ್ ಫಾರ್ ಸೆಲೆಕ್ಟೆಡ್ ಆಡಿಯನ್ಸ್ ಅಂತ ಕಾನ್ಸೆಪ್ಟಲ್ಲಿ, ಅದೇ ಅರ್ಥದಲ್ಲಿ ನಾವು ಮೂವಿ ಶುರು ಮಾಡಿದ್ದು. ಆರ್ಥಿಕವಾಗಿ ಮೇ ನಾಟ್ ಡೂ ವೆಲ್, ಆದರೆ ನಮ್ಮ ಮನಸ್ಸಿಗೆ ತುಂಬ ನೆಮ್ಮದಿ ಸಿಕ್ಕೊಟ್ಟಿದೆ ಆ ಸಿನಿಮಾ. ಅದಾಗ್ತಾ ಆಗ್ತಾ ತುಂಬ ಹಾಗೆ ಕಾರ್ಯಕ್ರಮಗಳು ಮಾಡ್ತಾ ಮಾಡ್ತಾ ಇವಳದು ಒಂದು ಸುಮಾರು 7-8 ವರ್ಷದಿಂದ ಕನಸಿತ್ತು. ಬುಕ್ಗಳು ಓದೋ ಒಂದು ಸ್ವಲ್ಪ ಚಟಗಳು ಜಾಸ್ತಿ ಇರೋದ್ರಿಂದ ಆ ಚಟಗಳು ನಮಗೊಂದು ಸ್ವಲ್ಪ ಕಷ್ಟ ಕೊಡೋಕ್ಕೆ ಶುರುವಾಗುತ್ತೆ. ಆ ಥರ ಕಷ್ಟದಲ್ಲಿ ಶುರುವಾಗಿದ್ದು ಇದು ಹಂಸಗೀತೆ ಚಿತ್ರ. ಹಂಸಗೀತೆ ಚಿತ್ರ ನೋಡಿ ಇನ್ಸ್ಪೈರ್ ಆದಳು, ಡ್ಯಾನ್ಸ್ ಮಾಡಬೇಕು ಅಂತ. ಬಟ್ ನಾನು ತುಂಬ ಮೇ ಬಿ ಆರ್ಟಿಸ್ಟಿಕ್, ಬಟ್ ಸೇಮ್ ಟೈಮ್ ಆ ಬಿಸ್ನೆಸ್ ಮ್ಯಾನ್. ನಾನು ತುಂಬ ಅಪೋಸ್ ಆಗಿದ್ದೆ ಸ್ಟಾರ್ಟಿಂಗ್ ಇನಿಷಿಯಲಿ. ಯಾಕಂತಂದರೆ ಸೆಲ್ಲಿಬಲ್ ಪ್ರಾಡಕ್ಟ್ ಇಸ್ ನಾಟ್ ಸೆಲ್ಲಿಬಲ್ ಪ್ರಾಡಕ್ಟ್. ಯಾಕಂದರೆ ಆರ್ಟ್ ಅಂತ ಹೋಗ್ತಿದ್ದಂಗೆ ತುಂಬ ಕಷ್ಟ, ನೀವು ಅದನ್ನು ಜನ ತಲುಪ್ಸೋದು ತುಂಬ ಕಷ್ಟ ಆಗುತ್ತೆ. ಎಲ್ಲ ಆಗಿ ಕೊನೆಯಲ್ಲೂ ಎಲ್ಲರೂ ಸೇರಿ ಮನಸ್ಸಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮ ಶುರು ಮಾಡಬೇಕಂತ ಬಂದ್ವಿ. ಶುರು ಮಾಡ್ತಿದ್ದ ಹಾಗೇ ಮಾಡಬೇಕು ಅಂತಿದ್ದಾಗೇ ವಿಕ್ರಮ್ ಹತ್ತವರು ಸೇರಿಕೊಂಡ್ರು ನಮ್ಮೊಟ್ಟಿಗೆ ಸಂಭಾಷಣೆಗಳು ಬರೆಯೋಕ್ಕೆ. ವೀಣಾಮೂರ್ತಿ ಮ್ಯಾಮ್ ಬಂದರು, ಅವರು ಡೈರೆಕ್ಷನ್ ಸ್ಟಾರ್ಟ್ ಮಾಡೋಕೆ ಶುರು ಮಾಡಿದರು. ಇವನ್ ಮೋರ್ ಆ್ಯಂಡ್ ಮೋರ್ ಎನ್ಕರೇಜ್ಮೆಂಟ್ ಟು ಕಂಟಿನ್ಯೂ ಫರ್ದರ್. ಸತ್ಯನಾರಾಯಣ ರಾಜು ಅವ್ರು ಇರ್ಬೋದು, ಲೈಟ್ ಟೆಕ್ನಿಷಿಯನ್ ಮಂಜು ಮಡಿಕೇರಿ, ಆಮೇಲೆ ನನ್ನ ಇವೆಂಟ್ ಬ್ಯಾಕ್ ಎಂಡ್ ಆಗಿ ಪ್ರತಿ ಕಾರ್ಯಕ್ರಮದಲ್ಲಿ ನನ್ನ ಇವೆಂಟ್ ಬ್ಯಾಕ್ ಎಂಡ್ ಆಗಿ ದಿನೇಶ್ ಖನ್ನಾ ಇರ್ತಾರೆ. ಶಾಲಿನಿ ನನ್ನ ಸಿಸ್ಟರ್ ಹೌದು, ಬಟ್ ನಾವು ಮೂರು ಜನ ಯಾವಾಗಲೂ ನಾವು ಚಿಕ್ಕವರಬೇಕಾದ್ರೆ ನಮ್ಮಲ್ಲಿ ಮಾರುತಿ ಕಾರ್ ಇತ್ತು. ನಾನು ಡ್ರೈವ್ ಇವತ್ತು, ಅವಳು ಡ್ರೈವ್ ಮಾಡ್ತಾ ಇಲ್ಲ, ಇವಳು ಮಧ್ಯದಲ್ಲಿ ಕೂರ್ತಾ ಇರಲಿಲ್ಲ. ಸೊ ನಾವು ಮೂರು ಜನ ಯಾರು ಹಿಂದೆ ಕೂರ್ತಾ ಇರಲಿಲ್ಲ, ನಾವು ಮೂರು ಜನ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಆ ಥರ ಬೆಳೆದವ್ರು ನಾವು. ಇವಾಗ ಹೋಮ್ ಟೌನ್ ಪ್ರೊಡಕ್ಷನ್ ಶುರು ಆದಮೇಲೇನು ಇಟ್ಸ್ ಅ ಸೇಮ್ ಥಿಂಗ್, ಇದರ್ ಮೀ ಆರ್ ಶಿ ಡ್ರೈವಿಂಗ್ ಆ್ಯಂಡ್ ಶೀ ಇಸ್ ಇನ್ ಅ ಸೆಂಟರ್ ಸೀಟ್ ಆ್ಯಂಡ್ ಶೀ ಮಾನಿಟರ್ಸ್ ಎವ್ರಿಥಿಂಗ್. ನಮಗೆ ಎಲ್ಲಿ ತಪ್ಪು ಹೋಗ್ತಿದ್ದೀವಿ ಶಿ ಈಸ್ ಅ ರೈಟ್ ಪರ್ಸನ್ ಟು ಗೈಡ್. ಹೆಚ್ಚಾಗಿ ತುಂಬ ಲಾಜಿಕ್ಕಾಗಿ ನಾವು ಕೆಲಸ ಆರ್ಟಿಸ್ಟಿಕ್ಕಾಗಿ ಹೋಗ್ತಾ ಹೋಗ್ತಾ ಲಾಜಿಕ್ ಮರೆದು ಹೋಗಿ ಶುರು ಆಗ್ತೀವಿ. ಆ ಟೈಮಲ್ಲಿ ಶಾಲಿನಿ ವಿಲ್ ಕಮ್ ಇನ್ ಆ್ಯಂಡ್ ಹೆಲ್ಪ್ ಅಸ್ ತ್ರೂ. ಸೊ ಇಷ್ಟು ನಮ್ಮ ಈ ಕಾರ್ಯಕ್ರಮ ಹಂಸಗೀತೆಯ ಬಗ್ಗೆ. ಹಂಸಗೀತೆ ಇದು ನೃತ್ಯ ರೂಪಕ ಹೌದು, ಆಮೇಲೆ ನೃತ್ಯ ಕಾವ್ಯ. ಇದರಲ್ಲಿ ಹೇಳೋದು ಬೇಡ ಅನ್ಸುತ್ತೆ. ಹಾಂ, ಶಾಲಿನಿ ವಿಲ್ ಟೇಕ್ ಇಟ್ ಫರ್ದರ್. ಒಟ್ಟಿಗೆ ಯಾವಾಗಲೂ ಬುಕ್ ಓದಬೇಕಿದ್ರೆ ಏನಾಗುತ್ತೆ, ಅವಳು ಓದಿದ್ದನ್ನು ನಾನು ಓದ್ತೀನಿ ಅಥವಾ ನಾನು ಓದಿದ್ದನ್ನು ಅವಳು ಓದ್ತಾಳೆ. ಆಮೇಲೆ ಜಿ ವಿ ಐ ಅವ್ರ ಸಿನಿಮಾಗಳು ಆಲ್ಮೋಸ್ಟ್ ಎಲ್ಲಾದರೂ ಡಿ ಡಿ ಒನಲ್ಲಿ ಚೈಲ್ಡ್ಹುಡಲ್ಲಿ ನೋಡ್ತಾನೆ ಇದ್ದೀವಿ ಮಧ್ಯಾಹ್ನ ಹೊತ್ತಾಗ ಬಂದಾಗೆಲ್ಲ. ಹಲೋ. ಸೊ ಇದ್ರ ಬಗ್ಗೆ ಬಂದಾಗ ಐ ವಾಸ್ ಆಲ್ಸೋ ವೆರಿ ಎಕ್ಸೈಟೆಡ್. ತುಂಬ ಅಂದರೆ ಇಟ್ಸ್ ಅ ವೆರಿ ಎಕ್ಸ್ಪೆರಿಮೆಂಟಲ್ ಥಿಂಗ್ ಟು ರೀಚ್ ಔಟ್ ಟು ದ ಆಡಿಯನ್ಸ್, ಸ್ವಲ್ಪ ಬೇರೆ ಥರ ಅನಿಸುತ್ತೆ. ಬಟ್ ಪ್ರಯತ್ನ ಪಡ್ತಾ ಇದ್ದೀವಿ ಅದನ್ನು ಬೇರೆ ಥರದಲ್ಲಿ ಆಡಿಯನ್ಸಿಗೆ ಇಷ್ಟಪಡೋ ಥರ, ಮತ್ತೆ ಮತ್ತೆ ಅದನ್ನು ವೇದಿಕೆ ಮೇಲೆ ಮತ್ತೆ ಪ್ರಸ್ತುತ ಪಡಿಸೋ ಥರ ಏನಾದರೂ ಪ್ರಯತ್ನ ಪಡ್ತಾ ಇದ್ದೀವಿ. ಅಫ್ಕೋರ್ಸ್ ಏನು ಕಾಸ್ಟ್ಯೂಮ್ ಮಾಡಿದರೂ ಚೆನ್ನಾಗಿ ಕಾಣ್ತಾಳೆ. ಸೊ ಇಟ್ಸ್ ನನಗೆ ಒಂದು ಸ್ವಲ್ಪ ಚಾನ್ಸ್ ಸಿಕ್ಕತ್ತೆ ಟು ಟ್ರೈ ಸಮಥಿಂಗ್ ಡಿಫ್ರೆಂಟ್ ಆ್ಯಂಡ್ ನ್ಯೂ, ಬಿಕಾಸ್ ಶಿ ಕ್ಯಾರೀಸ್ ಎವ್ರಿಥಿಂಗ್ ದಟ್ ಐ ಗಿವ್ ಹರ್ ಇನ್ ಅ ಅಮೇಝಿಂಗ್ ವೇ. ಸೊ ಅವ್ರು ತುಂಬ ಒಳ್ಳೆ ನಟಿ ಹಾಗೂ ಡ್ಯಾನ್ಸರ್. ಸೊ ವೇದಿಕೆ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ನನಗೆ ಐ ಹ್ಯಾವ್ ಆಲ್ ದ ಹೋಪ್ಸ್ ಆನ್ ಇಟ್. ಆ್ಯಂಡ್ ನಿಮ್ದೆಲ್ಲ ಸಪೋರ್ಟ್ ಬೇಕು, ವಿ ನೀಡ್ ಮೋರ್ ಆಡಿಯನ್ಸ್. ಈ ಸಲಿನೂ ಸಕ್ಸಸ್ಫುಲ್ ಆಗಬೇಕು, ಈ ಪ್ರಯತ್ನ ಮತ್ತೆ ಮತ್ತೆ ಅದು ಸ್ಟೇಜ್ ಮೇಲೆ ಬರೋದಕ್ಕೆ ನಿಮ್ಮದು ಸಹಕಾರ ತುಂಬ ಅವಶ್ಯಕತೆ ಇದೆ. ಥ್ಯಾಂಕ್. ಡಾನ್ಸ್ ಅಥವಾ ಕ್ಲಾಸಿಕಲ್ ಸಾಂಗ್ ಅಥವಾ ಕ್ಲಾಸಿಕಲ್ ಡಾನ್ಸ್ ಅಂತಿದ್ದಂಗೆ, ಪಾಪ ಅಭಿರುಚಿ ಇರೋರು ತುಂಬ ಜನ ಇದ್ದಾರೆ ನೋಡಕ್ಕೆ ಬರೋರು. ಆದರೆ ಇದಕ್ಕೇನಾದರೂ ಒಂದು ಸ್ವಲ್ಪ ನಮಗೆ ಖರ್ಚು ಎಲ್ಲದಕ್ಕೂ ಬಂದೇ ಬರುತ್ತೆ ಅನ್ನುವಾಗ ಖರ್ಚಿಗೆ ಒಂಚೂರು ನಮಗೆ ಸಪೋರ್ಟಾಗಿ ನಿಲ್ಲೋದು ತುಂಬ ಯಾರೂ ಇರಲ್ಲ. ಅದು ಇತ್ತೀಚೆಗೆ ಲಾಕ್ಡೌನ್ ಅಂತೂ ಆದಮೇಲೆ ಇನ್ಕ್ಲೂಡಿಂಗ್ ಬ್ಯಾಂಕ್ ಸಹ ಅವರು ಸಪೋರ್ಟ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಮುಂಚೆ ಎಲ್ಲ ಬ್ಯಾಂಕ್, ಕೆನರಾ ಬ್ಯಾಂಕ್, ಎಸ್ ಬಿ ಐ ಬ್ಯಾಂಕ್, ಪ್ರತಿಯೊಂದು ಬ್ಯಾಂಕ್ ಅವರು ಸಹ ಇದಕ್ಕೆ ಸಪೋರ್ಟ್ ಮಾಡ್ತಾಯಿದ್ರು ಈ ಥರದ ಒಂದು ಕಲಾ ಪ್ರಕಾರಗಳಿಗೆ. ಈಗ ನಮಗೆ ಹಂಸಗೀತೆಗೆ ಹಣದ ವ್ಯವಸ್ಥೆ ಅಥವಾ ನಮಗೆ ಪೂರ್ತಿಯಾಗಿ ಪ್ರೊಡಕ್ಷನ್ ವ್ಯವಸ್ಥೆಯನ್ನು ನಮಗೆ ಇನ್ನೊಂದು ಏನಾಯ್ತಂದರೆ, ನಾನು ಟಿಕೆಟ್ ಮಾಡೋಕ್ಕೆ ಸ್ವಲ್ಪ ವಿರೋಧಿ ನಾನು ಮುಂಚೆಯಿಂದನೂ. ಕಲೆಗೆ ನಾವು ಅಭಿರುಚಿ ಮತ್ತು ಆಸಕ್ತಿ, ಅದಕ್ಕೆ ಒಂದು ಪ್ರೇಕ್ಷಕ ವಲಯವನ್ನು ನಿರ್ಮಾಣ ಮಾಡಬೇಕು ಅನ್ನೋವಂಥದ್ದು ನನ್ನ ಅಭಿಪ್ರಾಯ. ಅಫ್ಕೋರ್ಸ್ ದೆನ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಮನಿ ಟು
ಪ್ರೆಸೆಂಟೇಷನ್ ಅಂತ ಬರಬೇಕಾದ್ರೆ, ಆಮೇಲೆ ಇವತ್ತು ಈಗೊಂದು ವೈರಲ್ ಆಗಿದೆ ನೋಡಿದ್ದೀರಾ ವಾಟ್ಸಪ್ಪಲ್ಲಿ, ಒಬ್ಬರು ಯಂಗ್ಸ್ಟರ್ ಒಬ್ಬರು ಒಂದು ಸುಮಾರು ಒಂದು 28-30 ವರ್ಷದವ್ರು ಇರಬಹುದೇನೋ ನಾನು ನೋಡಿದ್ದು, ಅವರು ಸೂರ್ಯನ ಈ ಹಲವಾರು ಹೆಸರುಗಳು ಹೇಗಿರಬಹುದು ಅಂತ ಸಂಸ್ಕೃತದಲ್ಲಿ ಸೂರ್ಯ ಸಹಸ್ರನಾಮಾವಳಿನ ಅದನ್ನು ರ್ಯಾಪ್ ಸ್ಟೈಲಲ್ಲಿ ಮಾಡಿ ಬಿಟ್ಬಿಟ್ಟಿದ್ದಾರೆ. ಈಗ ಯಾಕೆ ಎಲ್ಲರೂ ಈ ಪ್ರಯತ್ನವನ್ನು ಮಾಡ್ತಿದ್ದಾರಂತ ಹೇಳಿದ್ರೆ, ಪ್ರತಿಯೊಬ್ಬರು ಅಲ್ಲಿಗೂ ಅಲ್ಲಿಗೇನೋ ಒಂದು ಭಯ, ಎಲ್ಲೋ ನಮ್ಮ ಸಂಸ್ಕೃತಿ ಕಳೆದು ಹೋಗ್ತಾ ಇದೆ, ಎಲ್ಲೋ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋಕ್ಕೆ ನಮ್ಮ ಇನ್ನು ಯುವ ಜನತೆ ಯಾರೂ ಆಸಕ್ತಿ ತೋರಿಸ್ತಾ ಇಲ್ಲ. ಈ ಥರದ ಭಯ ನನಗೆ ಯಾವುದು ಟಿಕೆಟ್ ಶೋ ಮಾಡೋದು ಬೇಡ, ನಮಗೆ ಜಾಸ್ತಿ ಪ್ರೇಕ್ಷಕ ವರ್ಗದವ್ರು ಬರಬೇಕು. ಆಮೇಲೆ ಶಾಸ್ತ್ರೀಯ ಸಂಗೀತ ನೃತ್ಯ ಅಂತಿದ್ದಂಗೆ ಸಮಾಜದಲ್ಲಿನ ಒಂದು ಸ್ಟೇಟಸ್ ಅವರು ಅದಕ್ಕೆ ಅಭಿರುಚಿಯನ್ನು ತೋರಿಸ್ತಾರೆ, ಆಮೇಲೆ ನಾರ್ಮಲಿ ಎಲ್ಲ ವರ್ಗದವರು ಅದರಲ್ಲಿ ಅಭಿರುಚಿ ಇಟ್ಕೊಳ್ಳೋದು, ಆಸಕ್ತಿ ಇಟ್ಕೊಳ್ಳೋದು, ಪ್ರೇಕ್ಷಕ ವಲಯದಲ್ಲಿ ಬರೋದು ತುಂಬ ಅಪರೂಪ. ಹಾಗಾಗಿ ನನಗೇನಂದರೆ ಕಲೆ ಹೆಚ್ಚಾಗಿ ಪಸರಿಸ್ತಾ ಹೋಗಬೇಕು. ಆ ಥರ ಒಂದು ಕೆಲಸ ಮಾಡ್ತಿರೋರು ಇವತ್ತಿನ ದಿನದಲ್ಲಿ ಪ್ರಕಾಶ್ ರೈ ಅವರು ಒಬ್ಬರು ಅಂತ ಹೇಳೋಕ್ಕೆ ನನಗೆ ಇಲ್ಲಿ ಇಷ್ಟ ಆಗುತ್ತೆ. ಹಿ ಈಸ್ ಆಲ್ಸೋ ಕಮಿಂಗ್ ಅಪ್ ವಿತ್ ಮೆನಿ ಥಿಂಗ್ಸ್ ಇನ್ ಇಸ್ ಓನ್ ಮ್ಯಾನ್. ಥಿಯೇಟರಲ್ಲಿ ಸಾಕಷ್ಟು ಜನ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ತುಂಬ ಜನ. ಇನ್ನು ನಮ್ಮ ಸಿನಿಮಾದವರು ಏನ್ಬೇಕಾದ್ರೆ ಮಂಡ್ಯ ರಮೇಶ್ ಅವರ ಸಾಧನೆಯೂ ಅಪೂರ್ವವಾದದ್ದು ಅಂತ ಹೇಳಬಹುದು. ಅವರು ರಂಗಮಂದಿರನೇ ಕಟ್ಬಿಟ್ಟಿದ್ದಾರೆ, ಅವರು ಸಹ ಅವರ ಸಾಧನೆಯು ಸಹ ಅಪೂರ್ವ. ಹಾಗೆ ಥಿಯೇಟರಲ್ಲಿ ತುಂಬ ಜನ ಇದ್ದಾರೆ, ಇದರಲ್ಲಿ ತುಂಬ ಕಮ್ಮಿ. ಬಟ್ ಏನೇ ನಮಗೆ ನಾವು ಸಂಸ್ಥೆಯಿಂದ ನಮ್ಮ ಸಂಸ್ಥೆಯಿಂದ ಒಂದು ಪ್ರೊಡಕ್ಷನ್ ಮಾಡ್ತೀವಿ ಅಂತ ನಿರ್ಮಾಣ ಮಾಡ್ತೀವಿ ಅನ್ನುವಾಗ ನಮಗೆ ಯಾವಾಗಲೂ ಒಂದು ವೆಂಟಿಲೇಟರ್ ಆಗಿ ನಮಗೆ ಬರೋವಂಥವರು ಶ್ರೀ ಸುಧಾಕರ್ ಗಾಂಡೆ ಅಂತ. ಅವರು ಒಬ್ಬರು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್, ಕನ್ನಡದವರು ಅಲ್ಲದೆ ಇದ್ದರೂ ಸಹ ಹೈದರಾಬಾದಿನವರಾದರೂ ಸಹ ನನಗೆ ಸಾಕಷ್ಟು ವರ್ಷಗಳಿಂದ ನನ್ನ ಕುಟುಂಬ ವರ್ಗದವ್ರ ಪರಿಚಯ ಇರೋದ್ರಿಂದ ನಾಟ್ ಓನ್ಲಿ ಮೀ ಈಸ್ ಬಿನ್ ಸಪೋರ್ಟಿಂಗ್ ಮೆನಿ ಪೀಪಲ್. ಆದರೆ ನಮಗೆ ನಮ್ಮ ಸಂಸ್ಥೆಯ ಪ್ರಮುಖ ಅಸ್ತ್ರವೂ ಸಹ ಆಗಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ. ಹಿ ಈಸ್ ಒನ್ ಆಫ್ ದಿ ಪಾರ್ಟ್ನರ್ ಆಲ್ಸೋ ಆ್ಯಂಡ್ ಎವ್ರಿ ಟೈಮ್ ಹಿ ಮ್ಯಾನೇಜರ್ಸ್ ದಿ ಫಂಡ್ ಫಾರ್ ಅಸ್. ಸೊ ಹಾಗಾಗಿ ಐ ಆಮ್ ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಟು ಹಿಮ್ ಪರ್ಸ್ನಲಿ, ಆ್ಯಂಡ್ ಇಟ್ ಇಸ್ ಅ ಮಸ್ಟ್ ದಟ್ ಐ ಶುಡ್ ಟೇಕ್ ಹಿಸ್ ನೇಮ್ ಆ್ಯಂಡ್ ಥ್ಯಾಂಕ್ ಹಿಮ್ ಆನ್ ದಿಸ್ ಡಯಸ್. ಥ್ಯಾಂಕ್ ಯು ಸೋ ಮಚ್. January 30, 6:30 ಚೌಡಿಯ ಸ್ಮಾರಕ ಭವನದಲ್ಲಿ. ಇದಕ್ಕೆ ನಮಗೊಂದು ದೊಡ್ಡ ಟೆನ್ಷನ್ ಆಗಿದೆ, ಇಷ್ಟೆಲ್ಲ ಏನೋ ನಿರ್ವಹಿಸ್ಬಿಟ್ವಿ, ಈಗ ನಮಗೆ ದೊಡ್ಡ ಜವಾಬ್ದಾರಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅವತ್ತು CM ಸರ್ ಅವರು ಸಹ ಒಪ್ಕೊಂಡಿದ್ದಾರೆ, ಹಾಗೆ DK ಸರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರಿಗೂ ಸಹ ಹೇಳಿದ್ದೀನಿ, ಅವರು ಬಂದಿದ್ದಾರೆ. HC ಮಹಾದೇವಪ್ಪ ಅವರಿದ್ದಾರೆ, ಪರಮೇಶ್ವರ್ ಸರ್ ಅವರು, ಹೀಗೆ ನಾನಾ ಒಂಥರ ಈಗಿನ ಇದರಲ್ಲಿ ತುಂಬ ದೊಡ್ಡ ದೊಡ್ಡ ಮಟ್ಟದಲ್ಲಿರುವಂಥವರು ಸಹ ಕಾರ್ಯಕ್ರಮಕ್ಕೆ ಬರ್ತಿರೋದು ತುಂಬ ಖುಷಿ ಕೊಡುವಂಥದ್ದು. ಇದಕ್ಕಿಂತ ಮುಂಚೆ ನಾವು ಈ ಕಾರ್ಯಕ್ರಮ ಎಲ್ಲ ಮಾಡಬೇಕಾದ್ರೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ, ನಮ್ಮ ಸಿನಿಮಾದವ್ರಿಗೆಲ್ಲ, ಬನ್ನಿ ನಾನು ಈ ಥರದೆಲ್ಲ ಕಾರ್ಯಕ್ರಮ ಮಾಡ್ತಾ ಇರ್ತೀನಿ ಅಂತ. ಆವಾಗ ದರ್ಶನ್ ಅವ್ರಿಗೂ ಹೇಳಿದೆ, ದರ್ಶನ್ ಅವಾಗ ಗೊತ್ತಲ್ವಾ ಅವ್ರ ಮಾತು, ಏನು ಅದೆಲ್ಲ ನನಗೆ ಆಗಲ್ಲಮ್ಮ, ಈ ನೈಸಾಗಿ ಕೂತ್ಕೊಳ್ಳೋದು ಅವೆಲ್ಲ ಆಗಲ್ಲ, ನೀನು ಏನಾದರೂ ಹೇಳು, ಏನಾದರೂ ಟಪಾಂಗುಚಿ ಏನಾದರೂ ಇದ್ರೆ ಹೇಳು, ಅದಕ್ಕೆಲ್ಲ ಬರ್ತೀನಿ, ಅದಕ್ಕೆ ಫಸ್ಟ್ ಇರ್ತೀನಿ ಅಂತ ಇದ್ರು. ನಾನು ಈ ಸತಿ ಹೇಳಿದೆ, ನಾನು ಮಾಡೋದು ಅದೇ ಥರ ಕಾರ್ಯಕ್ರಮ, ಬರ್ತೀರಾ ಈ ಸತಿ ಅಂದೆ, ನೀನು ಸುಮ್ಮನೆ ಒಂದು ಮೆಸೇಜ್ ಹಾಕು ಖಂಡಿತ ಅಲ್ಲಿರ್ತೀನಿ ಅಂತ ದರ್ಶನ್ ಅವರು ಹೇಳಿಬಿಟ್ಟಿದ್ದಾರೆ. ಅದಕ್ಕಿಂತ ಇನ್ನು ಖುಷಿ ಮತ್ತು ಇನ್ಯಾವುದು ಇಲ್ಲ ಅಂತ. ಇನ್ನು ಹೇಳಬೇಕಂತ ಹೇಳಿದ್ರೆ ನನಗೆ ಈ ಖುಷಿ ಈ ಸೆಲೆಬ್ರೇಷನೇ ಜಾಸ್ತಿ ಆಗಿದೆ ಪ್ರಾಕ್ಟೀಸ್ಗಿಂತ ಅಂತ ಹೇಳ್ಬೋದು. ಸೊ ವಿ ಹ್ಯಾವ್ ಅ ಗ್ರೇಟರ್ ರೆಸ್ಪಾನ್ಸಿಬಿಲಿಟಿ. ಅದರಲ್ಲಿ ನನಗೆ ಸಹಾಯ ಮಾಡ್ತಿರೋರು ಶರಣಯ್ಯವರಿದ್ದಾರೆ, ಸುಬ್ರಹ್ಮಣ್ಯವರು, ಇವರೆಲ್ಲರೂ ಇರ್ತಾರೆ ಅವತ್ತು ಅಂತ ನಾನು ಒಂದು ಧೈರ್ಯದಲ್ಲಿ ನಾನು ವೇದಿಕೆಯ ಮೇಲೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಟ್ ಈಸ್ ಅ ಸೋಲೋ ಪ್ರೆಸೆಂಟೇಷನ್, ಅಂದರೆ ಏಕ ಪಾತ್ರ ಅಲ್ಲ, ಪಾತ್ರಗಳು ಹಲವು, ನಾನು ಒಬ್ಬಳೇ ಮಾತ್ರ ವೇದಿಕೆಯ ಮೇಲೆ ಏಕ ವ್ಯಕ್ತಿ ಪ್ರದರ್ಶನ ಇದು. ನಾನು ಅದನ್ನು ಪ್ರಸ್ತುತಿಯನ್ನು ಮಾಡ್ತಿರುವಂಥದ್ದು ನೃತ್ಯ ಅಲ್ಲ. ದ ಐಡಿಯಾ ಇಸ್ ಒಂದು, ಅದರಲ್ಲಿ ಬರುವಂತಹ ವೆಂಕಟ ಸುಬ್ಬ, ಆ್ಯಕ್ಚುಲಿ ಇದು ಹೇಗೆ ಆಯಿತು ಅಂತ ಹೇಳಿದ್ರೆ, ಅವರು ತಾರಾಸ್ ಅವ್ರ ಪುಸ್ತಕದಲ್ಲಿ ಅವರು ಇದು ನಿಜವಾದ ಕತೆ ಅಂತ ಎಲ್ಲೂ ಹೇಳಲಿಲ್ಲ ಅವರು ಇತಿಹಾಸದಲ್ಲಿತ್ತು ಅಂತ. ಆದರೆ ಪಾಲ್ಗಾಟ್ ಮಣಿ ಅಯ್ಯರ್ ಅಂತ ತುಂಬ ಫೇಮಸ್ ಆರ್ಟಿಸ್ಟ್ ಇದ್ದಾರೆ, ಮೃದಂಗಂ ಪ್ಲೇಯರ್ ತಮಿಳ್ನಾಡಲ್ಲಿ,
ಅಂದರೆ ಪಾಲ್ಗಾಟ್ ಮಣಿ ಅಯ್ಯರವ್ರು ಅಂದರೆ ದಿಗ್ಗಜರು ಅವರು ಮೃದಂಗಮ್. ಇದರಲ್ಲಿ ಅವರ ಮೊಮ್ಮಗ ಪಾಲ್ಗಾಟ್ ರಾಮ್, ಹೀ ಇಸ್ ಅ ಕ್ಲಾಸಿಕಲ್ ಸಿಂಗರ್, ಕರ್ನಾಟಕ ವೋಕಲಿಸ್ಟ್. ಅವ್ರ ಹತ್ರ ಮಾತಾಡ್ತಾ ಇರುವಾಗ ನಾನು ಈ ಪುಸ್ತಕ ಓದಿದ್ದೀನಿ, ಹ್ಯಾವ್ ಯು ಹರ್ಡ್ ಆಫ್ ದಿಸ್ ನೇಮ್, ಭೈರವಿ ವೆಂಕಟ ಸುಬ್ಬನ ಹೆಸರು ಕೇಳಿದ್ದೀರಾ ಅಂದರೆ, ಆವಾಗ ಅವ್ರು ಹೇಳಿದ್ರು ತಮಿಳ್ನಾಡಲ್ಲಿ ಆ ಹೆಸರು ಇನ್ನೂ ಪ್ರಚಲಿತ ಇದೆ ಅಂತ ಹೇಳಿದ್ರು. ಆಗ ನಂಗೆ ಅನ್ನಿಸ್ತು ನಮ್ಮ ನೆಲದಲ್ಲೇ ಆ ಹೆಸರು ಆಗಲೇ ಕಳೆದು ಹೋಗಿಬಿಟ್ಟಿದೆ, ಇಟ್ ಇಸ್ ಟೈಮ್. ಆಮೇಲೆ ವೆಂಕಟ ಸುಬ್ಬನ ಒಂದು ಜೀವನ ಒಂಥರ ಮೆಸ್ಮರೈಸಿಂಗ್, ಅಂದರೆ ಅದು ಯಾವತ್ತಿಗೂ ಪ್ರತಿಯೊಬ್ಬರಿಗೂ ಆಗತ್ತೆ. ಇವತ್ತು ನಾವು ಎಷ್ಟೋ ಸಿನಿಮಾದಲ್ಲಿ ಹಾಡಿದಂಥ ಕಲಾವಿದ್ರ ಬಗ್ಗೆ ಅವರ ಏರಿಳಿತಗಳನ್ನು ಸಹ ನಾವು ಕಂಡಿದ್ದೀವಿ ಈಗಾಗಲೇ. ನಿಮಗೆಲ್ಲ ಗೊತ್ತಿದೆ ಸಾಕಷ್ಟು ಜನರು ತಮಿಳ್ನಾಡಲ್ಲಿ ಹೀಗೆಲ್ಲ ಒಂದೊಂದು ವಯಸ್ಸಲ್ಲಿ ಅವ್ರವ್ರಿಗೆ ಆಗಂಥ ಏರಿಳಿತಗಳು, ಕೊನೆಯಲ್ಲಿ ಅದನ್ನು ಅವನು ಜೀವನನೇ ಸಂಗೀತ ಅಂತ ಸಂಗೀತದಲ್ಲೇ ಹೋಗೋದು ಅತ್ಯಂತ ಒಂದು ಪ್ರೇರಣೆ ಕೊಡುವಂತಹ ಅವನ ಒಂದು ಜೀವನದ ಒಂದು ಗ್ರಾಫ್ ಅಂತ ನನಗೆ ಅನ್ನಿಸ್ತು. ಆ ಗ್ರಾಫ್ನ ಮುಂದೆ ನಾವು ವೇದಿಕೆ ಮೇಲೆ ತರಬೇಕು ಅಂತ ಇದು ಮಾಡಿಕೊಂಡ್ವಿ ನಾವು. ಇದರಲ್ಲಿ ಜಿ ವಿ ಅಯ್ಯರವರ ಅಂಶಗಳು ಅಂತ ಹೇಳಿದ್ರೆ ಅವರ ಒಂದು ಸಿನಿಮಾ ಅಂಶಗಳು, ಟಿ ಜಿ ಲಿಂಗರಾಜು ಅವರ ಸಂಗೀತ ನಿರ್ದೇಶನ, ಆಮೇಲೆ ಕರ್ನಾಟಕ ಸಂಗೀತದಲ್ಲೇ ನಾವು ಅಷ್ಟಪದಿಗಳನ್ನು ಹಾಡಬೇಕಂತ ಹೇಳಿದ್ರೆ ಅದಕ್ಕಾದ ಒಂದು ಚೌಕಟ್ಟಲ್ಲಿ ಇರುತ್ತೆ. ಅಂಥದ್ರಲ್ಲಿ ಟಿ ಜಿ ಲಿಂಗರಾಜುರವರ ಕಾಂಪೋಸಿಷನ್ಸ್ ಏನಿದೆ, ಅಷ್ಟಪದಿಗಳನ್ನು ಕಂಪೋಸ್ ಮಾಡಿರೋದು, ಅದೇ ಕಾಂಪೋಸಿಷನ್ಸ್ನ ನಾವು ಈ ವೇದಿಕೆಯ ಮೇಲೂ ತರ್ತಾ ಇದ್ದೀವಿ. ಅದ್ರ ಜೊತೆ ಜೊತೆಯಲ್ಲಿ ಇವನ ವೆಂಕಟ ಸುಬ್ಬಯ್ಯನ ಜೀವನವನ್ನು ನಾನು ಅಲ್ಲಿ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಯ್ಯೋ ನೋಡಿ, ಅನಂತನಾಗ್ ಫಸ್ಟೇ ನಾವು ಅಂದ್ಕೊಂಡಿದ್ದು ಏನು ಗೊತ್ತಾ, ಇಬ್ಬರೇ ಲಿವಿಂಗ್ ಲೆಜೆಂಡ್ ಈ ಸಿನಿಮಾದಲ್ಲಿ ಮಾಡಿರೋಂಥವ್ರು ಇರೋದು. ಒಂದು ರೇಖಾರಾವ್ ಮೇಡಮ್, ಅದರಲ್ಲಿ ಹೀರೋಯಿನ್ ಆಗಿರೋರು, ಚಂದ್ರಸಾನಿಯ ಪಾತ್ರ. ಇನ್ನೊಂದು ಅಫ್ಕೋರ್ಸ್ ಹಂಸಗೀತೆ ಅಂದರೆ ಅನಂತನಾಗ್ ಅವರು, ಅನಂತನಾಗ್ ಅವರು ಅಂದರೆ ಹಂಸಗೀತೆ ಅಂತ ಎಲ್ಲರಿಗೂ ಬರುತ್ತೆ. ಅನಂತ್ ಸರ್ ಅವರೇ ನಮಗೆ ಮುಖ್ಯ ಅತಿಥಿಗಳು ಆಗಿಬರಬೇಕು ಅಂತಲೂ ನಾನು ಮುಂಚೆನೇ ಕೇಳಿದ್ದೆ ಮೇಡಮ್ ಅವರಿಗೆ. ಕಾರಣಾಂತರದಿಂದ ಅವರು ಸದ್ಯಕ್ಕೆ ಈಗ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಮುಂಚೆ ಅಮೇರಿಕಾಗೆ ಹೋಗೋ ಕಾರ್ಯಕ್ರಮನೂ ಇತ್ತು, ಈಗ ಇನ್ನೂ ಅವ್ರು ಕನ್ಫರ್ಮ್ ಮಾಡಿಲ್ಲ. ಬಂದರೂ ಬರಬಹುದೇನೋ ಅವ್ರು ಬೆಂಗಳೂರಲ್ಲಿದ್ದರೆ, ಐ ರಿಯಲಿ ಹೋಪ್ ದೇ ವಿಲ್ ಬಿ ದೇರ್. ಕರೆಕ್ಟ್, ಡೈಲಾಗ್ಸ್ ಇರುತ್ತೆ ಅದಕ್ಕೆ ಅವ್ರು ಕೂತ್ಕೊಳ್ಳಿ ಅನ್ನೋದು. ಓಕೆ, ಡೈಲಾಗ್ಸ್ ಇರುತ್ತೆ, ಆದರೆ ನಾರ್ಮಲಿ ಏನಾಗುತ್ತೆ ಗೊತ್ತಾ, ನೃತ್ಯ ರೂಪಕ ಅಂತ ಹೇಳ್ತಿದ್ದಂಗೆನೆ ನೃತ್ಯ ಕಮ್ಮಿ ಆಗಿರುತ್ತೆ, ರೂಪಕ ಜಾಸ್ತಿ ಆಗಿರುತ್ತೆ. ಆಮೇಲೆ ಅದರಲ್ಲಿ ಲೈವ್ ಆಗಿ ಯಾರು ಮಾತಾಡ್ತಾ ಇರಲ್ಲ ಹೆಚ್ಚಾಗಿ. ನಾವು ಇವತ್ತು ನಾವು ಡಾನ್ಸಲ್ಲಿ ನೃತ್ಯ ರೂಪಕ ಅಂತ ನೋಡಬೇಕಂತ ಹೇಳಿದ್ರೆ ಬೇರೆಯವ್ರು ಮಾತಾಡ್ತಾ ಇರ್ತಾರೆ, ಇವರು ದೇ ಮಿಮಿಕ್ ಮೋಸ್ಟ್ ಆಫ್ ದ ಟೈಮ್. ಇದು ನಾವು ನಾಟ್ಯ ಅಂತ ಹೇಳುವಾಗ ವಾಚಕಕ್ಕೂ ಅಲ್ಲಿ ಅದರಲ್ಲಿ ತುಂಬ ಪ್ರಾಮುಖ್ಯತೆ ಇದೆ. ಇದು ನಾಟ್ಯ ಫಾರ್ಮ್ ಅಂತಲೂ ಹೇಳಬಹುದು, ಯಾಕಂದರೆ ಇದರಲ್ಲಿ ವಾಚಿಕ ಅಭಿನಯ ಮತ್ತು ನೃತ್ಯ ಇದಷ್ಟನ್ನು ಅಳವಡಿಸ್ಕೊಂಡಿರೋಂಥದ್ದು. ಅದರ ಜೊತೆಯಲ್ಲಿ ಯಾಕೆ ಆ ಸಿನಿಮಾ ಒಂದು ತುಣುಕುಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಪ್ಪ ಅಂತ ಹೇಳಿದ್ರೆ, ಈಗ ಎಷ್ಟೋ ಜನಕ್ಕೆ 1975ರಲ್ಲಾಗಿರೋ ಸಿನಿಮಾಗಳನ್ನು ನೋಡ್ತಾ ಇರೋದೇ ತುಂಬ ಅಪರೂಪ ಆಗಿದೆ. ಆ ಸಿನಿಮಾಗಳೇನಿರ್ಬೋದು, ಆಗಲೂ ಸಹ ಇಂತಹ ಪ್ರಯತ್ನಗಳಾಗಿದೆ ಕಂಟೆಂಪ್ರರಿ ಸಿನಿಮಾಸ್ ಅಂತ. ಇವಾಗ ನಾವು ಎಷ್ಟೋ ನಿರ್ದೇಶಕರನ್ನ ಐ ಕೀಪ್ ಮೀಟಿಂಗ್ ಅಪ್ ಅಂದರೆ ಸೇಮ್ ಮ್ಯಾಮ್, ಇದು ಒಂಥರ ಸ್ವಲ್ಪ ಆಲ್ ಇವಾಗೇನು ಬ್ರಿಡ್ಜ್ ಆಮೇಲೆ OTT ಪ್ಲಾಟ್ಫಾರ್ಮ್ ಅಂತ ಈ ಹೊಸ ಪದಗಳು ಬಂದಿದೆ. ಬಟ್ ದೀಸ್ ಮೂವೀಸ್ ಹವ್ ಬಿನ್ ಡನ್ ಸೊ ಬೇಸಿಕಲಿ ಟು ನಾಟ್ ಟು ಪ್ರೂವ್ ಎನಿಥಿಂಗ್, ಅಂದರೆ ಅವರಿಗೊಂದು ತುಣುಕು ಇದೆಲ್ಲ ಆಗಿದೆ, ನಾವೇನು ಹೊಸ್ತು ಮಾಡ್ತಿಲ್ಲ, ನಾವು ಹಂಗಂದ್ರೆ ಹಿಂದೆ ಹೋಗಿ ಒಂದ್ಸತಿ ನೋಡೋದು ನಮ್ಗೆ ಅವಶ್ಯಕತೆ ಇದೆ ಅಂತ ಅನ್ಕೊಂಡ್ಲಿ ಅಂತ ಒಂದು. ಆಮೇಲೆ ಎಷ್ಟೋ ಜನ ನಮ್ಗೆ ಗೊತ್ತಿಲ್ಲ ಡಾನ್ಸ್ ನೋಡಕ್ಕೆ ಬರೋರು ಈ ಪುಸ್ತಕನೂ ಓದ್ಬಹುದೇನೋ, ತಾರಾಸೋರ್ನ ಒಂದ್ಸತಿ ಜ್ಞಾಪಕ ಮಾಡ್ಕೊಳ್ಬಹುದು ಏನೋ. ಅದರ ಜೊತೆಯಲ್ಲಿ ಇದರಲ್ಲಿ ಬಾಲಮುರಳಿ ಕೃಷ್ಣ ಅವ್ರು ಹಾಡಿದ್ದಾರೆ, ಎಂ.ಎಲ್. ವಸಂತಕುಮಾರಿ ಅವರು ಹಾಡಿದ್ದಾರೆ. ಇವರೆಲ್ಲರೂ ಇದ್ದರೆ ಅಲ್ಲದೇ ಇದ್ರು ಒಂದು ಸ್ವಲ್ಪ ಆದರೂ ಅವ್ರ ಹೆಸರು ಕೇಳಿದ್ರು ನನಗೆ ಅನ್ಸುತ್ತೆ. ಈ ವಿಕ್ರಮ್ ಮಾತಾಡ್ತಾ ಇದ್ರು, ಯಾರು ನೋಡ್ತಾ ಇದ್ದಲ್ಲ, ಯಾರು ಕೇಳಿಸ್ಕೊಳ್ತಾ ಇದ್ದಲ್ಲ ಅಂತ ಅವತ್ತು ಹೇಳಿದ್ರು. ಆ್ಯಂಡ್ ವಾಟ್ ಇಸ್ ದಟ್ ಯು ಗೋನ್ ಗೆಟ್ ಔಟ್ ಆಫ್ ಇಟ್ ಅಂತ ನಾನು ಅದಕ್ಕೆ ಹೇಳಿದೆ. ಅಕಸ್ಮಾತ್ ಯಾರೋ ಒಬ್ಬರು ಬಂದವರಲ್ಲಿ ನಾವು ಹೋಗಿ ಪುಸ್ತಕ ಓದ್ತೀವಿ ಅಂತ ಹೇಳಿದ್ರೆ ಅದೇ ನನಗೆ ಸಾರ್ಥಕ ಅನಿಸುತ್ತೆ ಅಂತ ಹೇಳಿದೆ. ಅಥವಾ ಇನ್ಯಾರೋ ಒಬ್ಬರು ನಾವು ಹೋಗಿ ಬಾಲಮುರಳಿ ಕೃಷ್ಣ ಅವರ ಸಂಗೀತ ಕೇಳ್ತೀವಿ ಅಂತ ಹೇಳಿದ್ರೆ ಅದೇ ಒಂದು ಖುಷಿ ಅಂತ ಅಂದ್ಕೊಳ್ತೀನಿ. ಬೇಸಿಕಲಿ ನಾವು ಏನೇ ಪ್ರಯತ್ನ ಮಾಡಿದ್ರು ಅದರಿಂದ ನಾವು
ಯಾರೋ ಒಬ್ಬರು ಸ್ಟಾರ್ ಆಗಿಬಿಡ್ತಾರೆ, ಒಬ್ಬರು ಕಲಾವಿದರಾಗಿಬಿಡ್ತಾರೆ ಅಂತ ಅಲ್ಲ, ಒಂದು ಆಸಕ್ತಿ ಅಭಿರುಚಿ ಈ ಕಡೆ ಮೂಡ್ತಾ ಹೋಗಲಿ. ಅದು ಯಾಕೆ ಮಾಡ್ತೀವಿ ಅಂದರೆ ಕನ್ನಡದ ಮೇಲೆ ಅತಿಯಾದ ಪ್ರೀತಿ, ಆಮೇಲೆ ಇಲ್ಲಿರೋ ಅಷ್ಟು ಸಾಹಿತ್ಯ, ಇಲ್ಲಿರೋ ಅಷ್ಟು ಕಲೆ ಮತ್ತು ಕಲಾವಿದರು ನನ್ನ ಮಟ್ಟಿಗೆ, ನನ್ನ ಎಕ್ಸ್ಪೋಜರ್ನ ನೋಡಿರೋ ಅನುಭವದಲ್ಲಿ ಇಷ್ಟು ಜನನ್ನ, ಇಷ್ಟು ಸಾಹಿತಿಗಳನ್ನು ನಾವೆಲ್ಲೂ ನೋಡಲಿಲ್ಲ. ಅಫ್ಕೋರ್ಸ್ ವಿ ಟಾಕ್ ಅಬೌಟ್ ವೆಸ್ಟ್ ಬೆಂಗಾಲ್, ಕಲ್ಕತ್ತಾ. ಕಲ್ಕತ್ತಾದಲ್ಲಿ ಬಿಡಿ, ಸುಮ್ಮನೆ ಪೋಸ್ಟರ್ ಹಾಕಿದ್ರೆ ಆಡಿಯನ್ಸ್ ಬಂದುಬಿಡ್ತಾರಲ್ಲಿ. ಏನೇ ಮಾಡಿ ಕೌಶಿಕಿ ಚಕ್ರವರ್ತಿ ಅಂತ ಹಾಕ್ಬಿಟ್ರೆ ಸಾಕು, ನಾನೇ ಹೋಗ್ಬಿಟ್ಟು. ಆ್ಯಕ್ಚುಲಿ ನಾನು ಮತ್ತು ಋತುಪರ್ನು ಒಂದು ಮಾಡೋರಿದ್ವಿ, ನಾವಿಬ್ಬರು ಒಂದು ಡಾನ್ಸ್ ಪ್ರೊಡಕ್ಷನ್ ಮಾಡೋಣ ಅಂತ ನಾವಿಬ್ಬರು ಮಾತಾಡ್ಕೊಂಡಿದ್ವಿ. ಐ ವಿಲ್ ಡೂ ದಿ ಕಾಂಪೋಸಿಷನ್ಸ್, ಅಂದರೆ ಕವನ ಸಂಕಲನಗಳನ್ನು, ಕುವೆಂಪು ಅವರ ಕವನ ಸಂಕಲನಗಳು. ಶಿ ವಿಲ್ ಬ್ರಿಂಗ್ ರವೀಂದ್ರನಾಥ ಟ್ಯಾಗೋರ್ ಅವರ ಕವನಗಳನ್ನು ತಂದು ಟ್ಯಾಗೋರ್ ಸಂಗೀತ, ಅದಕ್ಕೆ ಕುವೆಂಪು ಅವರ ಕವಿತೆಗಳನ್ನು ಅಳವಡಿಸಿ ವಿ ವಾಂಟೆಡ್ ಟು ಪ್ರೆಸೆಂಟ್ ಇಟ್ ಆನ್ ದ ಸ್ಟೇಜ್. ನಾನು ಮತ್ತು ಋತುಪರ್ಣ ವಿ ಹ್ಯಾಡ್ ಮಲ್ಟಿಪಲ್ ಸೆಷನ್ಸ್. ಆಗಿನ್ನು ನಮಗೆ ಇನ್ನೂ ಇಷ್ಟೊಂದು ಇದಿರಲಿಲ್ಲ. ಮೇ ಬಿ ಇವಾಗ ಜಾಸ್ತಿ ಎನರ್ಜಿ ಮತ್ತು ಜೋಶಲ್ಲಿ ಇದ್ದೀನಿ ಈಗ, ಮೇ ಬಿ ನಾವು ಐ ವಿಲ್ ಡೂ ದಟ್ ವಿತ್ ಋತುಪರ್ಣ ನಾವು. ಸೊ ವಿ ಥಾಟ್ ಅದನ್ನು ಕಲ್ಕತ್ತಾದಲ್ಲೂ ಮಾಡೋದು ಮತ್ತು ಇಲ್ಲಿ ಕರ್ನಾಟಕದಲ್ಲೂ ಪ್ರಸ್ತುತಿ ಪಡಿಸೋಣ ಅಂತ. ಅದು ಅದೊಂದು ಆಸೆ ಇತ್ತು. ಇವಾಗ ನೀವು ಕೇಳಿದ ಮೇಲೆ ಈಗ ಟಂಕ್ ಅಂತ ಫ್ಲ್ಯಾಶ್ ಆಗ್ತಾ ಇದೆ, ಮೇ ಬಿ ಐ ವಿಲ್ ಗೋ ಬ್ಯಾಕ್ ಟು ಇಟ್ ಅಗೇನ್. ಹಂಸಗೀತೆಯ ಫ್ಯೂಚರ್ ಪ್ಲ್ಯಾನ್ಸ್, ಒಂದು ಏನಾಗುತ್ತೆ ಗೊತ್ತಾ, ನಾನು ಎಷ್ಟೇ ಒಳ್ಳೆ ಏನೋ ನೃತ್ಯ ಕಲಾವಿದ ಅಂತ ನಾನು ಅಂದ್ಕೊಂಡ್ರು, ಸಿನಿಮಾ ನಮಗೆ ಬೇರೆ ಬಾಡಿ ಲ್ಯಾಂಗ್ವೇಜ್ ಹೇಳ್ಕೊಟ್ಟಿರುತ್ತೆ. ಪುನಃ ವೇದಿಕೆ ಮೇಲೆ ಹೋಗಿ ನಾನು ಮಾರ್ಗಂ ಮಾಡಬೇಕಂದ್ರೆ ಆತ್ಮವಿಶ್ವಾಸ ನನಗೆ ಬರ್ತಾನೇ ಇರಲಿಲ್ಲ ಎಷ್ಟೋ ವರ್ಷದಿಂದ. ನನಗೆ ಆಗಲ್ಲ ಆಗಲ್ಲ. ಆಮೇಲೆ ಅಭಿನಯ ಸ್ಟೇಜ್ ಮೇಲೆ ಮಾಡಿ ನಾನು ಕ್ಯಾಪ್ಟಿವೇಟ್ ಮಾಡೋದು ಬೇರೆ, ಸ್ಕ್ರೀನಲ್ಲಿ ಮಾಡೋದು ಬೇರೆ, ಅಲ್ಲಿ ತುಂಬ ಎಲಿಮೆಂಟ್ಸ್ ಇರುತ್ತೆ. ಸೊ ಅದಕ್ಕೆ ಒಗ್ಗೋಗ್ಬಿಟ್ಟಿದ್ದೆ ನಾನು, ಸಿನಿಮಾ ಇದಕ್ಕೆ ಒಗ್ಗೋಗ್ಬಿಟ್ಟಿದ್ದೆ. ಇಲ್ಲಿಗೆ ಬರೋಕ್ಕೆ ನನಗೆ ಯಾವತ್ತೂ ಕಾನ್ಫಿಡೆನ್ಸೇ ಬರ್ತಾ ಇರಲಿಲ್ಲ. ಈಗ ನನಗೆ ಆ ಕಾನ್ಫಿಡೆನ್ಸ್ ಬಂದಿದೆ. ಇದು ಮಾರ್ಗಮಲ್ಲದೆ ನಾನು ಸಿನಿಮಾದಿಂದ ಕಲ್ತಿರೋವಂಥದ್ದು ಏನೇನಿರಬಹುದು, ಅದರಲ್ಲಿ ನನ್ನ ವಾಯ್ಸ್ ಮಾಡ್ಯುಲೇಷನ್ಸ್ ಇರಬಹುದು, ಅಥವಾ ನಾನು ಹೇಗೆ ಭಾವನೆಯನ್ನು ಸಿನಿಮಾ ತೆರೆಯ ಮೇಲೆ ಅಥವಾ ಕ್ಯಾಮ್ರಾಗಳ ಮುಂದೆ ಹೇಗೆ ವ್ಯಕ್ತಪಡಿಸ್ತೀನಿ, ಅದೆಲ್ಲದನ್ನು ನಾನು ಅಳವಡಿಸ್ಕೊಳ್ಬಹುದು ಅಂತ ನನಗಿಲ್ಲ ಅನ್ನಿಸ್ತು. ಇದರ ಫ್ಯೂಚರ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ತಂಗಿ ಹೇಳಿದಾಗೇ ಬರ್ಗೂರ್ ಸರ್ ಅವರಿಗೆ ತುಂಬ ಆಸೆ ಇತ್ತು ಬರಬೇಕಂತ. 30ನೇ ತಾರೀಕು ಅವ್ರು ಇರಲ್ವಂತೆ. ಭಾವನಾ, ಇನ್ಯಾವಾಗ ರಿಪೀಟ್ ಮಾಡ್ತೀರಾ ಅಂತ ಹೇಳಿದ್ರು. ಸರ್, ನಿಮ್ಮ ಸ್ಟೂಡೆಂಟ್ಸ್ಗೆಲ್ಲ ಹೇಳಿಬಿಡಿ ಬೇಗ ಇವಾಗ ಇನ್ನೊಂದು ಸತಿ ರಿಪೀಟ್ ಮಾಡೋಕ್ಕೆ ಅಂತ ಹೇಳಿದೆ. ಖಂಡಿತ ಮಾಡ ಭಾವನಾ ಅಂತ ಹೇಳಿದ್ರು. ಸೊ ಬೇಸಿಕಲಿ ಇದು ಮೊದಲನೇ ಪ್ರೊಡಕ್ಷನ್, ಮೊದಲ ಸಲ ನಾವು ಪ್ರಸ್ತುತಿ ಮಾಡ್ತಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ಯೂರಲ್ಲಿ ಇರಬಹುದು. ಬಟ್ ಐ ವಾಂಟ್ ಟು ಮೇಕ್ ಇಟ್, ಎಲ್ಲೆಲ್ಲಿ ಎಲ್ಲ ವೇದಿಕೆಗೂ ಅಥವಾ ಒಂದು ಎಲ್ಲ ಬಡ್ಜೆಟಿಗೂ ಯಾರಾದರೂ ಇನ್ಯಾರಾದರೂ ಕೇಳಿದ್ರಪ್ಪ ಅಂದರೆ ಅದಕ್ಕೂ ಅಳವಡಿಸಿ ಮಾಡೋ ಥರ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇದನ್ನು. ಆ್ಯಂಡ್ ವಿ ವಾಂಟ್ ಟು ಟೇಕ್ ಇಟ್ ಎವ್ರಿವೇರ್, ಮೋಸ್ಟ್ಲಿ ಅಕ್ರಾಸ್ ಕರ್ನಾಟಕ, ಶಿವಮೊಗ್ಗ, ಮೈಸೂರು, ಹೀಗೆಲ್ಲ, ಹುಬ್ಬಳ್ಳಿ, ಧಾರವಾಡ. ಆಮೇಲೆ ಫಾರಿನ್ನಲ್ಲಿ, ಅಮೇರಿಕಾದಲ್ಲಿ ನಾನು ಈ ಮುಂಚೆ ಈಗ 2 ವರ್ಷದ ಹಿಂದೆ ಅಮೇರಿಕಾಗೆ ಹೋದಾಗ ಅವರು ತುಂಬ ಖುಷಿಪಟ್ಟರು, ಮಾತಾಡಿದ್ದು. ಆಮೇಲೆ ಹೊರಗಿನವರಿಗೆ ನಮ್ಮ ಭಾಷೆ ಬಗ್ಗೆ ಎಷ್ಟು ಪ್ರೀತಿ ಇರುತ್ತೆ ಅಂತ ಅಲ್ಲಿ ಗೊತ್ತಾಯಿತು. ಯಾಕಂದರೆ ನಾನು ಕನ್ನಡದಲ್ಲಿ ಮಾತಾಡ್ತಿದ್ದಂಗೆ ಅವ್ರ ಕಣ್ಣಲ್ಲೆಲ್ಲ ನೀರು ಬಂದುಬಿಡ್ತು, ಪಾಪ ಹಾಗೆಲ್ಲ ಅವರು ಅಷ್ಟು ಭಾವುಕರಾಗ್ಬಿಟ್ರು. ಸೊ ಈ ಥರ ಎಲ್ಲ ಇದೆ. ಐ ವಾಂಟ್ ಟು ಟೇಕ್ ಇಟ್ ಟು ಜರ್ಮನಿ, ಅಮೇರಿಕಾ, ಈ ಥರದ್ದೆಲ್ಲ ಮಾಡಬೇಕು ಅಂತ ಇದ್ದೀನಿ. ಆಮೇಲೆ ಕರ್ನಾಟಕದಲ್ಲಿ ಎಷ್ಟಾಗುತ್ತೋ ಅಷ್ಟು ಅಂತ. ಚಿತ್ರದುರ್ಗದವರೇ ಆದಂತಹ ನಮ್ಮ ಎಚ್ ಆಂಜನೇಯ ಸರ್ ಅವ್ರಿಗೂ ಹೇಳಿದ್ದೀನಿ, ಹಾಗೆ ಚಂದ್ರಪ್ಪ ಸರ್ ಅವ್ರಿಗೂ ಹೇಳಿದ್ದೀನಿ ಬರ್ತೀವಂತ ಹೇಳಿದ್ದಾರೆ. ಡ್ಯೂರೇಷನ್ ಇದ್ದು ಸರಿಯಾಗಿ 1.5 ಗಂಟೆ, ಶುರು ಮಾಡಿ ಕೊನೆಯವರೆಗೂ ಎಲ್ಲೂ ಬ್ರೇಕ್ ಇಲ್ಲ. ಏಕ ವ್ಯಕ್ತಿ, ಒಂದೇ ಕಾರ್ಯಕ್ರಮ. ಸರಿಯಾಗಿ ನಾವು 6:30 ನಿರೂಪಣೆ ಶುರು ಮಾಡ್ತೀವಿ. ನಿರೂಪಣೆ ಸೀತಾಕೋಟೆಯವರು. ಸಂಗೀತದಲ್ಲಿ ಇದು ಲೈವ್ ಮ್ಯೂಸಿಕ್, ಮ್ಯೂಸಿಕ್ ಲೈವ್, ಸೌಂಡ್ ವಿಲ್ ಬಿ ಲೈವ್. ಸಂಗೀತದಲ್ಲಿ ನಮ್ಮ ಭರತನಾಟ್ಯ ವರ್ಗದಲ್ಲಿ ಅತ್ಯಂತ ಹೆಸರು ಮಾಡಿರುವಂತಹ ವಿದ್ವಾನ್ ಶ್ರೀ ಶ್ರೀವತ್ಸ ಅವ್ರ ಸಂಗೀತ, ಶ್ರೀಹರಿ ಅಂತ ಹೇಳಿ ಶ್ರೀವತ್ಸ ಅವರು ಎಷ್ಟು ಓದ್ಬಿಟ್ಟಿದ್ದಾರೋ ಇದನ್ನು ತಾರಾಸುತ್ತೆ. ಓ ಭಾವನಾ, ಮಾಸ್ತ್ ಇಂಟ್ರೆಸ್ಟಿಂಗ್ ಇದೆ, ನಾನು ಬಂದುಬಿಡ್ತೀನಿ ಅಂತ. ಸೊ ಎಷ್ಟೋ ಸತಿ ಓದ್ಬಿಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾಯಿದ್ರು. ಹಾಗೆ ಆಮೇಲೆ ಮೃದಂಗಮಲ್ಲಿ ಶ್ರೀಹರಿ ಅವರಿರ್ತಾರೆ. ರಿದಮ್ ಪ್ಯಾಡ್ಗಿಂತ ಪಖವಾಜ್, ಆಮೇಲೆ ಕಂಜೀರಮಲ್ಲಿ, ಭಾರ್ಗವ ಹಾಲಂಬಿ ಅವರು
ಭಾರ್ಗವ ಆಲಂಬಿ ಅವರು ಅವರನ್ನು ಅವರು ಥಿಯೇಟರಲ್ಲೂ ತುಂಬ ಅಳವಡಿಸ್ಕೊಂಡಿದ್ದಾರೆ. ಇತ್ತೀಚೆಗೆ ನಾಗಾಭರಣ ಸರ್ ಅವರ ನಿರ್ದೇಶನದಲ್ಲಿ ಒಂದು ಏನದು ಇವ್ರು ನಡೀತಾ ಇದೆ, ಬೆಂಗಳೂರು ನಾಗರತ್ನ ಅವರ ಬಗ್ಗೆ ಒಂದು ನಡೀತಾ ಇದೆ, ಅದರಲ್ಲೂ ಸಹ ಹಿ ಇಸ್ ದೇರ್ ಪಾರ್ಟ್ ಆಫ್ ಇಟ್, ಭಾರ್ಗವ ಆಲಂಬಿ ಅವರಿದ್ದಾರೆ. ಅದು ಬಿಟ್ಟರೆ ಫ್ಲೂಟ್ ಕೊಳಲು ವಾದನದಲ್ಲಿ ರಘುನಂದನ್ ಅವರಿದ್ದಾರೆ. ವಯೊಲಿನ್ನಲ್ಲಿ ಕೊಳಲು ವೀಣೆ ವೆಂಕಟೇಶ್ ಅವರು. ಈ ಮೂಲಕ ಸಿನಿಮಾ ನಿರ್ಮಾಣನು ಅತ್ಯಂತ ಶೀಘ್ರದಲ್ಲಿ ಮಾಡಬೇಕು ಅಂತ ನಮ್ಮೆಲ್ಲರ ಮಹದಾಸೆ ಇದೆ. ಹೋಪ್ಫುಲಿ ಆ ಆಶೀರ್ವಾದನೂ ಸಿಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ರಾಜಕೀಯದ ಯಾರು ಕೇಳಲೇ ಇಲ್ಲ, ನನಗೆ ಆಶ್ಚರ್ಯ ಆಯಿತು. ಇವತ್ತು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಡಿ ಕೆ ಸರ್, ಯಾರ್ಯಾರಿಗೆ ಎಲ್ಲ ಪಟ್ಟಿಯಲ್ಲಿ ಹೆಸರು ಬಂದಿದೆ ಅವರೆಲ್ಲರಿಗೂ ಅಭಿನಂದನೆಗಳು. ನನ್ನ ಬಂತಂತೆ ಆಗಲೇ ಪಟ್ಟಿ ಬಿಡುಗಡೆ ಆಗಿದೆ. ಹಾಂ, ಒಳಗಡೆ ಓಡಾಡ್ತಾ ಇದೆಪ್ಪ. ಹಂಗಾರ ಅದೇನು ಡ್ಯೂಪ್ಲಿಕೇಟಾ? ಎಂಕ್ಲೆಗಿಜ್ಜಿ ಎಂಕ್ಲೆಗಿಜ್ಜಿ ಇಲ್ಲಲ್ಲ, ನಂಗೆ ಗೊತ್ತಿಲ್ಲ ಇನ್ನು ಹಂಗಾರೆ ಅಧಿಕೃತವಾಗಿ ಆಗಿಲ್ವೇನೋ, ಬಟ್ ಒಳಗಡೆ ಓಡಾಡ್ತಿದ್ದೆ, ನಂಗೆ ಯಾರೋ ಹೇಳಿದ್ರು. ಹಾಂ, ಆದರೆ ನನ್ನ ಇಟ್ ಇಸ್ ನಾಟ್ ಅಬೌಟ್ ಕಾಂಗ್ರೆಸ್ ವರಿಷ್ಠರು ನನಗೆ ಈಗೇನು ಕೊಡ್ತಾರೆ ನಾಳೆ ಏನು ಕೊಡ್ತಾರೆ ಅಂತಲ್ಲ. ನನ್ನ ಒಂದು ಬದ್ಧತೆ ರಾಜಕೀಯದ ಜೊತೆಯಲ್ಲಿ ಖಂಡಿತವಾಗಲೂ ಇದ್ದೇ ಇರತ್ತೆ. ಆ್ಯಂಡ್ ಐ ವಾಂಟ್ ಟು ಕಂಟಿನ್ಯೂ ಇನ್ ಪಾಲಿಟಿಕ್ಸ್. ಐ ವಿಲ್ ಬಿ. ಥ್ಯಾಂಕ್ ಯು.